ಹಾಯ್, ನಮಸ್ತೆ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೇನೆ. ಬಹಳ ದಿನಗಳ ನಂತರ ನಾನು ಕಿಬೋ ಕ್ರಿಪ್ಟೋ ಸಂಬಂಧಿಸಿದಂತೆ ವಿಡಿಯೋ ಹಾಕ್ತಾ ಇದ್ದೇನೆ. ಈಗಾಗಲೇ ಕೆಲವು ಜನರಿಗೆ ಮೈನಿಡ್ಸ್ನಲ್ಲಿ ಸಾಕಷ್ಟು ಅಪ್ಡೇಟ್ಗಳನ್ನು ಬಿಟ್ಟಿದ್ದಾರೆ, ಅವರೆಲ್ಲರೂ ಮಾಡ್ಕೊಳ್ತಾ ಇಲ್ಲ. ಈ ಅಪ್ಡೇಟ್ ಮಾಡ್ಕೊಳ್ಳೋದ್ರ ಸಮಯ ಅಪ್ಡೇಟ್ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅನ್ನೋದು ಕೆಲವೊಬ್ಬರಿಗೆ ರೀಚಾರ್ಜ್ ಮಾಡ್ಕೊಳ್ಳಿಕ್ಕೆ ಬರ್ತಾ ಇಲ್ಲ, ಕೆಲವೊಬ್ಬರಿಗೆ ಡಿಶ್ ಟಿ ವಿ ರೀಚಾರ್ಜ್ ಮಾಡ್ಕೊಳ್ಳಿಕ್ಕೆ ಬರ್ತಾ ಇಲ್ಲ. ಬೇರೆ ಬೇರೆ ಸಾಕಷ್ಟು ರೀತಿಯಲ್ಲಿ ಪ್ರಾಬ್ಲಮ್ಸ್ ಬರ್ತಾ ಇದೆ ಅನ್ನೋದು. ಬಟ್ ಆದರೆ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ. ಬಟ್ ಅದಕ್ಕಿಂತ ಮೊದಲು ನಾವು ಮಾಡ್ಕೊಳ್ಬೇಕಾಗಿರೋದು, ಆ ಪ್ರಾಬ್ಲಮ್ಸ್ ಬರಬಾರ್ದು ಅಂತೇಳಿ ನಾವು ಏನು ಮಾಡ್ಕೋಬೇಕು ಅನ್ನೋದ್ರದ್ದು ಕುರಿತು ನಾನು ಒಂದು ತೋರಿಸ್ತೇನೆ. ಇದೆಲ್ಲ ನಮಗೆ ಮೈನಿಡ್ಸ್ನಲ್ಲಿ ಸೌಲಭ್ಯಗಳನ್ನು ಬಿಟ್ಟಿದ್ದಾರೆ. ಇವೆಲ್ಲ ಸೌಲಭ್ಯಗಳಿಂದ ನಾವು ನಮ್ಮ ವೈಯಕ್ತಿಕ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಇವುಗಳನ್ನು ನಾವು ಬಳಸ್ಕೊಳ್ಬಹುದು. ಬಟ್ ನಿಮಗೆಲ್ರಿಗೆ ರೀಚಾರ್ಜ್ ಆಗಲಿ, ಡಿ ಟಿ ಎಚ್ ಆಗಲಿ, ಫಾಸ್ಟ್ಯಾಗ್ ಆಗಲಿ, ಎಲೆಕ್ಟ್ರಿಸಿಟಿ ಬಿಲ್, ಇನ್ಶೂರೆನ್ಸ್ ಆಗಲಿ, ಗ್ಯಾಸ್ ಬಿಲ್ ಆಗಲಿ, ವಾಟ್ರು ಮತ್ತು ಬ್ರಾಡ್ಬ್ಯಾಂಡ್ ಆಗಲಿ, ಲ್ಯಾಂಡ್ಲೈನ್ ಆಗಲಿ, ಬುಕಿಂಗ್ ಯಾವುದೇ ಆಗಲಿ, ಮತ್ತು ಶಾಪಿಂಗ್ ಸಂಬಂಧಿಸಿದ್ದಾಗಲಿ, ಎಲ್ಲ ಬ್ಯಾಂಕಿಂಗು, ಕ್ರೆಡಿಟ್ ಕಾರ್ಡ್ ಸರ್ವಿಸಸ್ ಸಂಬಂಧಪಟ್ಟಿದ್ದಾಗಲಿ, ಇದೆಲ್ಲವುದನ್ನು ಮಾಹಿತಿ ನಮಗೆ ಅಪ್ಡೇಟ್ ಆಗಬೇಕು, ಬರಬೇಕು ಅಂತೇಳಿದರೆ ನೀವು ಮೈ ಪ್ರೊಫೈಲನ್ನು ನೀವು ಮಾಹಿತಿಯನ್ನು ತುಂಬಲೇಬೇಕು. ಆ ಮಾಹಿತಿ ತುಂಬತಕ್ಕಂಥ ವಿಷಯ ಎಲ್ಲಿ ಇದೆ ಅನ್ನೋದ್ರ ಕುರಿತು ನಾನು ತೋರಿಸ್ತೇನೆ. ಇಲ್ಲಿ ಪ್ರತಿಯೊಂದು ವಿಷಯವನ್ನು ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ತೇನೆ, ನೀವು ಇದೇ ರೀತಿಯಲ್ಲಿ ನೀವು ಮಾಡಿಕೊಳ್ಳಿ. ಬಟ್ ಯಾವುದೇ ಕಾರಣಕ್ಕೂ ಒಂದು ಸರಿ ಎಂಟ್ರಿ ಮಾಡಿದ ಮೇಲೆ ಅದು ಎಡಿಟ್ ಆಗೋದಿಲ್ಲ. ಸಬ್ಮಿಟ್ ಮಾಡಿದ ಮೇಲೆ ಇನ್ನೊಂದು ಸರಿ ನಾವು ಎಡಿಟ್ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ. ನೀವು ಮಾಹಿತಿಯನ್ನು ಕರೆಕ್ಟಾಗಿ ಸರಿಯಾಗಿ ತುಂಬಿಕೊಳ್ಳಿ. ಮತ್ತು ಈ ವಿಡಿಯೋವನ್ನು ನೋಡಿ ನಾವು ತಪ್ಪು ತಪ್ಪಾಗಿ ಎಂಟ್ರಿ ಮಾಡಿದ್ವಿ ಅಂತೇಳಿ ನೀವು ಅಪಪ್ರಚಾರವನ್ನು ಮಾಡಬೇಡಿ ಯಾವುದೇ ಕಾರಣಕ್ಕೂ. ಫ್ರೆಂಡ್ಸ್, ನಾನು ಹೇಳೋದು ವಿಷಯ ಪ್ರಾಕ್ಟಿಕಲ್ ಆಗಿ ಪರ್ಫೆಕ್ಟಾಗಿ ನಾನು ಒಂದು ಸರಲ್ಲ ಇನ್ನೊಂದು ಸರಿ ಆಲೋಚನೆ ಮಾಡೇ ನಾನು ತುಂಬುತ್ತೇನೆ. ನೀವು ಸಹಿತ ಅದೇ ರೀತಿಯಲ್ಲಿ ತುಂಬಬೇಕು. ನನ್ನ ವಿಡಿಯೋದಿಂದ ನಿಮಗೆ ಕೆಟ್ಟದಾಗಬಾರ್ದು, ಒಳ್ಳೆಯದೇ ಆಗಬೇಕು ಅನ್ನೋದು ನನ್ನ ಉದ್ದೇಶ. ಓಕೆ ಫ್ರೆಂಡ್ಸ್, ನಾನು ಸಾಕಷ್ಟು ವಿಷಯಗಳನ್ನು ನಾನು ಕಿಬೋ ಕ್ರಿಪ್ಟೋ ಸಂಬಂಧಿಸಿದಂಗೆ, ಮೈನಿಡ್ಸ್ ಆಗಲಿ, ಬೇರೆ ಬೇರೆ ಬಿ ಸಿ ಟಿ ಎಕ್ಸ್ಚೇಂಜ್ ಆಗಲಿ, ಕೆ ಇ ಎಕ್ಸ್ಚೇಂಜ್ ಆಗಲಿ, ರೆಡ್ ಎಕ್ಸ್ಚೇಂಜು ಮತ್ತು ಎಲ್ಲೋ ಎಕ್ಸ್ಚೇಂಜ್ ಆಗಲಿ, ಸಾಕಷ್ಟು ಕಾಯಿನ್ಗಳನ್ನು ಕಳಿಸ್ಕೊಳ್ಳೋದ್ರ ಕುರಿತು ಸಾಕಷ್ಟು ವಿಡಿಯೋಗಳನ್ನು ಪ್ರಾಕ್ಟಿಕಲ್ ಆಗಿ ನಾನು ತೋರಿಸಿದ್ದೇನೆ. ಬಳ್ಳಾರಿ ಯುವಕರು ಅನ್ನೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ವಿಷಯಗಳನ್ನು ಹಾಕಿದ್ದೇನೆ. ಈಗ ನಾನು ಒಂದು ಹೊಸ ಅಪ್ಡೇಟ್ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ನೋಡಿ, ಇಲ್ಲಿ ಕೆಳಗಡೆ ಡೆಡ್ ಎಂಡ್ನಲ್ಲಿ ಹೋಮ್ ಇದೆ, ಆ್ಯಡ್ಸ್ ಇದೆ, ಮತ್ತು ಹಿಸ್ಟ್ರಿ ಇದೆ, ಮೈ ಅಕೌಂಟ್ ಅಂತ ಇದೆ. ನೀವು ಈಗ ಮಾಡಬೇಕಾಗಿರೋದು ಮೈ ಅಕೌಂಟ್ ಅಂತೇಳಿ ನಾನು ಅದರ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಈಗ ನನ್ನ ಮೇಲೆ ಫಸ್ಟ್ ಹೆಸರಿದೆ, ಹೆಸರು ಅಪ್ಡೇಟ್ ಪ್ರೊಫೈಲ್ ಅಂತೇಳಿ ಇದೆ. ಅಪ್ಡೇಟ್ ಪ್ರೊಫೈಲನ್ನು ನೀವು ಕಂಪಲ್ಸರಿ ಆಗಿ ಎಂಟ್ರಿ ಮಾಡಲೇಬೇಕು. ನಾನು ಅಪ್ಡೇಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ದೇನೆ. ಅಪ್ಡೇಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಇದೆಲ್ಲವುದು ಬರುತ್ತೆ, ಇದನ್ನು ನೀವು ಎಂಟ್ರಿ ಮಾಡಬೇಕು. ಓಕೆ, ಇಲ್ಲಿ ಬಂದು ಯಾವುದು ಸ್ಟೇಟನ್ನು ತೆಗೆದುಕೊಳ್ಬೇಕು. ನಾನು ಕರ್ನಾಟಕ ಸ್ಟೇಟನ್ನು ತೆಗೆದುಕೊಳ್ಳುತ್ತೇನೆ. ಡಿಸ್ಟಿಕ್ ಬಂದು ನೀವು ನಿಮ್ಮ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಬಂದು ನಮ್ಮ ಡಿಸ್ಟಿಕ್ಕನ್ನು ತೆಗೆದುಕೊಳ್ತಾ ಇದ್ದೇನೆ. ಓಕೆ, ಇಲ್ಲಿ ಎಂ ಪಿ ಕಾನ್ಸ್ಟಿಟ್ಯೂಯೆನ್ಸಿ, ಎಂ ಪಿ ಕಾನ್ಸ್ಟಿಟ್ಯೂಯೆನ್ಸಿ ಅಂದರೆ ಎಂ ಪಿ ಕ್ಷೇತ್ರ, ನೀವಿರ್ತಕ್ಕಂಥ, ಇಲ್ಲ ನೀವು ಈಗಾಗಲೇ ಕಿಬೋ ಕ್ರಿಪ್ಟೋದಲ್ಲಿ ಸೇವಿಂಗ್ ಅಕೌಂಟ್ ಮಾಡಿಸೋ ಟೈಮ್ನಲ್ಲಿ ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಆ ಎಂ ಪಿ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋಬೇಕು. ನೀವು ನಿಮ್ಮ ಎಂ ಪಿ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋಬೇಕು. ನಾನು ನಮ್ಮ ಎಂ ಪಿ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತೇನೆ. ಓಕೆ, ನೆಕ್ಸ್ಟ್ ಬಂದು ಎಮ್ ಎಲ್ ಎ ಕಾನ್ಸ್ಟಿಟ್ಯೂಯೆನ್ಸಿ ಬಂದು ನೀವು ನಿಮ್ಮದೇ ಎಮ್ ಎಲ್ ಎ ಕಾನ್ಸ್ಟಿಟ್ಯೂಯೆನ್ಸಿ, ನೀವು ಮೊದಲು ಯಾವ ಎಮ್ ಎಲ್ ಎ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಎಂಟ್ರಿ ಮಾಡಿದ್ರಾ, ನೀವು ಈಗಲೂ ಅದೇ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋಬೇಕು. ನಾನು ನಮ್ಮ ಎಮ್ ಎಲ್ ಎ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೇನೆ. ಓಕೆ ಫ್ರೆಂಡ್ಸ್, ಕರೆಕ್ಟಾಗಿ ಮಾಹಿತಿ ತಪ್ಪು ತಪ್ಪಾಗಿ ಎಂಟ್ರಿ ಮಾಡಿ. ಈಗ ಮಂಡಲ್ ಬಾರ್ ಬ್ಲಾಕ್, ಬ್ಲಾಕ್ ಅಂದರೆ ನೀವು ಬ್ಲಾಕನ್ನು ಹಾಕಿ ಮಂಡಲ್ ಪಂಚಾಯತಿ ಇದ್ದರೆ ಮಂಡಲ್ ಆದರೂ ಹಾಕಿ, ನಾನು ನನ್ನ ತಾಲೂಕು ನೇಮನ್ನು ಹಾಕ್ತೇನೆ. ಓಕೆ ಫ್ರೆಂಡ್ಸ್, ಈಗ ಪಂಚಾಯತ್ ಆರ್ ಸಿಟಿ ಅಂತ ಕೇಳುತ್ತೆ, ನಾನು ನನ್ನ ಪಂಚಾಯತ್ ಹೆಸರನ್ನು ಹಾಕ್ತೇನೆ. ಓಕೆ ಫ್ರೆಂಡ್ಸ್,
ಇಲ್ಲಿ ನೀವು ನೋಡಬಹುದು. ಓಕೆ, ನೀವು ನಿಮ್ಮ ಪಂಚಾಯತ್ ಆರ್ ಸಿಟಿಯನ್ನು ಹಾಕಬೇಕು. ಇಲ್ಲಿ ವಾರ್ಡ್ ಯಾವುದು ಬರುತ್ತೆ ಅನ್ನೋದು ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ನಾನು ಪ್ರಾಕ್ಟಿಕಲಾಗಿ ತೋರಿಸ್ತಾ ಇದ್ದೇನೆ. ಓಕೆ, ಸ್ಟ್ರೀಟು ಅಂದರೆ ಯಾವ ಸ್ಟ್ರೀಟು, ಯಾವ ಓಣಿ ಅಂತ ಕರೀತಾರೆ ನಿಮ್ಮದು. ಓಕೆ, ನಾನು ನಮ್ಮ ಸ್ಟ್ರೀಟ್ ಹೆಸರು ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ಬಂದು ವಿಲೇಜ್ ಯಾವುದಂತ ಕೇಳ್ತಾರೆ. ಓಕೆ, ಆ ವಿಲೇಜ್ ಹೆಸರನ್ನು ಹಾಕಬೇಕು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಪಿನ್ ಕೋಡು, ಆ ಪಿನ್ ಕೋಡ್ ಸಹಿತ ಹಾಕಬೇಕು. ನೀವು ಜೆಂಡರ್ ಮೇಲ್ ಆರ್ ಫೀಮೇಲ್, ನಾನು ಒಂದು ಫೀಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಸಹಿತ ಅದೇ ರೀತಿಯಲ್ಲಿ ಏಜನ್ನು ಹಾಕಬೇಕು. ನಿಮ್ಗೆ ಏಜ್ ಎಷ್ಟು ಅಂತೇಳಿ ಆ ಏಜನ್ನು ನಾನು ಎಂಟ್ರಿ ಮಾಡ್ತಾ ಇದ್ದೇನೆ, ನನ್ನ ಏಜನ್ನು ಎಂಟ್ರಿ ಮಾಡ್ತಾ ಇದ್ದೇನೆ. ಡಾಟರ್ ಆಫ್ ಇಲ್ಲ ಸನ್ ಆಫ್ ಅಂತ ಕೇಳ್ತಾ ಇದ್ದೆ. ನಾನು ಸನ್ ಆಫ್ ಸೆಲೆಕ್ಟ್ ಮಾಡಿಕೊಂಡು ಓಕೆ, ಎಜುಕೇಷನ್ ಓಕೆ, ಅಕ್ಯುಪೇಷನ್ ಹುದ್ದೆ, ನೀವು ಯಾವ ಹುದ್ದೆಯನ್ನು ಮಾಡ್ತಾ ಇದ್ದೀರಾ ಅನ್ನೋದು. ಓಕೆ, ಎಕ್ಸ್ಪೋಜೆಡ್ ನೀವು ಯಾವುದಾದ್ರೂ ಹಾಕ್ಕೊಳ್ಳಿ, ನಂದು ನಾನು ಹುದ್ದೆಯನ್ನು ಹಾಕ್ತೇನೆ. ಕ್ಯಾಸ್ಟ್ ನಿಮ್ಮ ಜಾತಿ ಹಾಕಬೇಕು ಅಲ್ಲಿ. ಓಕೆ, ನಿಮ್ಮ ಕ್ಯಾಸ್ಟ್ ಎಸ್ ಸಿ ಎಸ್ ಟಿ ಜನರಲ್ ಏನಾಯಿತು ಅಂದರೆ ಅದು. ಓಕೆ, ರಿಲಿಜಿಯನ್ ಬಂದು ನೀವು ಯಾವ್ದು ಹಾಕ್ತೀರ ಅದು, ನಿಮ್ಮ ರಿಲಿಜಿಯನ್ ಹಾಕಬೇಕು. ನಿಮ್ಮ ರಿಲಿಜಿಯನ್, ಆಧಾರ್ ಕಾರ್ಡ್ ನಂಬರ್ ಆ್ಯಂಡ್ ಪಾನ್ ಕಾರ್ಡ್ ನಂಬರ್ ಇದು ಹಾಕಿ ಅಪ್ಡೇಟ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಇದು ಈ ವಿಷಯ. ಇದು ಕರೆಕ್ಟಾಗಿ ನೀವು ಮಾಹಿತಿಯನ್ನು ಹಾಕಿದರೆ ನಿಮಗೆ ಮೈನರ್ಸ್ನಲ್ಲಿ ಸಿಗ್ತಕ್ಕಂಥ ಪ್ರತಿ ಒಂದು ಅಪ್ಡೇಟ್ ಮಾಹಿತಿಯು, ಪ್ರತಿ ಒಂದು ಸೌಲಭ್ಯಗಳು ಅದು ನಿಮಗೆ ವರ್ಕ್ ಆಗ್ತದೆ. ಏನೇನು ಸೌಲಭ್ಯಗಳು ಅನ್ನೋದು, ಫ್ಲಿಪ್ಕಾರ್ಟ್ ಆಗಲಿ, ಡಿ ಟಿ ಎಚ್ ಆಗಲಿ, ರೀಚಾರ್ಜ್ ಆಗಲಿ, ಪ್ರತಿಯೊಂದು ವಿಷಯಗಳು ಅಲ್ಲಿ ಸಿಗ್ತದೆ, ನಿಮಗೆ ವರ್ಕ್ ಆಗ್ತದೆ. ಈ ವಿಷಯವನ್ನು ನೀವು ಮಾಹಿತಿಯನ್ನು ಎಂಟ್ರಿ ಮಾಡ್ತಕ್ಕಂಥದ್ದು ಆಗಬೇಕು. ಓಕೆ ಫ್ರೆಂಡ್ಸ್, ನೀವು ಆಧಾರ್ ಕಾರ್ಡು ಮತ್ತು ಪಾನ್ ಕಾರ್ಡನ್ನು ಕಂಪಲ್ಸರಿ ಆಗಿ ಲಾಸ್ಟ್ಗೆ ನೀವು ಎಂಟ್ರಿ ಮಾಡಲೇಬೇಕು. ಓಕೆ, ನೀವು ಎಂಟ್ರಿ ಮಾಡಲಾರ್ದೇ ಅರ್ಧಂಬರ್ಧ ಮಾಹಿತಿಯನ್ನು ಹಾಕಬೇಡಿ. ಯಾವುದು ಯಾರು ಯಾವುದೇ ಕಾರಣಕ್ಕೂ ತಪ್ಪಾದ ಮಾಹಿತಿಯನ್ನು ಹಾಕಬೇಡಿ. ಫ್ರೆಂಡ್ಸ್, ನಾನು ನಿಮಗೆ ಒಂದು ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ವಿಷಯವನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೇನೆ. ಯಾವುದೇ ಕಾರಣಕ್ಕೂ ನೀವು ಮಿಸ್ ಆಗಿ ತಪ್ಪಾಗಿ ಎಂಟ್ರಿ ಮಾಡಬೇಡಿ. ಆಧಾರ್ ಕಾರ್ಡ್ ಆ್ಯಂಡ್ ಪಾನ್ ಕಾರ್ಡ್, ನೀವು ಕೊಡ್ತಕ್ಕಂಥ ಒಂದು ಮಾಹಿತಿಯನ್ನು, ಸಾಮಾನ್ಯ ಮಾಹಿತಿ, ಜನರಲ್ ಮಾಹಿತಿಯನ್ನು ನೀವು ಕರೆಕ್ಟಾಗಿ ಎಂಟ್ರಿ ಮಾಡಬೇಕು. ಓಕೆ, ಮತ್ತು ಈ ಮಾಹಿತಿ ಒಂದು ಸರಿ ಎಂಟ್ರಿ ಆದಮೇಲೆ ಇನ್ನೂ ಒಂದು ಸರಿ ತಿದ್ದುಪಡಿ ಮಾಡಲಿಕ್ಕೆ ಬರೋದಿಲ್ಲ. ನಂದು ತಪ್ಪಾಗಿದೆ, ನಮ್ಮ ಫಾದರ್ ಹೆಸರು ಹಾಕೋಬಲ್ಲ, ನಮ್ಮ ಮದರ್ ಹೆಸರು ಹಾಕಿದ್ದೀನಿ, ನಾನು ಕ್ವಾಲಿಫಿಕೇಷನ್ ಹಾಕೋ ಕಡೆ ಬೇರೆ ಏನೋ ಮಾಹಿತಿ ಎಂಟ್ರಿ ಮಾಡಿದ್ದೀನಿ, ಪಿನ್ ಕೋಡ್ ಹಾಕೋ ಕಡೆ ಫೋನ್ ನಂಬರ್ ಹಾಕಿದ್ದೀನಿ, ಬೇರೆ ಬೇರೆ ಏನಾದರೂ ನೀವು ಆ ಥರ ಎಂಟ್ರಿ ಮಾಡಿ ಇನ್ನೂ ಒಂದು ಸರಿ ತಿದ್ದುಪಡಿ ಮಾಡಲಿಕ್ಕೆ ಇದೇನು ಸರ್ ಅಂತ ಹೇಳಿದರೆ, ಇದು ತಿದ್ದುಪಡಿ ಮಾಡಲಿಕ್ಕೆ ಬರೋದಿಲ್ಲ, ಎಡಿಟಿಂಗ್ ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ನಾನು ಕರೆಕ್ಟಾಗಿ ಮಾಹಿತಿಯನ್ನು ಹೇಳ್ತಾ ಇದ್ದೇನೆ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಅಪ್ಡೇಟ್ ಕೊಟ್ಟ ತಕ್ಷಣವೇ ನಿಮಗೆ ಬಂದುಬಿಡುತ್ತೆ, ಆಗುತ್ತೆ, ಅಲ್ಲಿ ಸಕ್ಸಸ್ ಅಂತ ಏನು ಬರುತ್ತಾ ಇಲ್ಲ. ಬಟ್ ಈ ಥರ ನೀವು ಮಾಹಿತಿಯನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಮಾಡಬೇಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಅದು ನಾವು ಮಾಡಿರ್ತಕ್ಕಂಥ ಮಾಹಿತಿ ಕರೆಕ್ಟ್ ಇದೆಯೋ ಇಲ್ಲ ಅಂತೇಳಿ ಇನ್ನೂ ಒಂದು ಸರಿ ಸಹಿತ ನೀವು ಹೋಗಿ ಮೈ ಅಕೌಂಟ್ನಲ್ಲಿ ನೀವು ಮೈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಅದು ತೊಗೊಂಡಿದೆಯೋ ಇಲ್ಲ ಅಂತೇಳಿ ನೀವು ನೋಡಬಹುದು. ಈ ಮಾಹಿತಿ ಆಲ್ರೆಡಿ ತೆಗೆದುಕೊಂಡಿದೆ. ಓಕೆ, ನೀವು ನೋಡಬಹುದು. ಓಕೆ, ಈ ಒಂದು ಬಳ್ಳಾರಿ ಯುವಕರು ಅನ್ನೋ ಒಂದು ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಯಾರು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆಲ್ ಅಂತ ಮಾಡಿ
ಹಾಗೆ ದಯವಿಟ್ಟು ಫ್ರೆಂಡ್ಸ್, ನೀವು ನೋಡಿದ ತಕ್ಷಣವೇ ನೀವು ಈ ವಿಡಿಯೋ ಬೇರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ನೀವು ಶೇರ್ ಮಾಡಿ, ಅವರಿಗೂ ಈ ಮಾಹಿತಿ ತಲುಪಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾನು ಹೇಳ್ತಾ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕರು, ಧನ್ಯವಾದಗಳೊಂದಿಗೆ